ನಮಸ್ಕಾರ, ನಾನ್ ಮೈಸೂರು ಸರೋಜಮ್ಮ. ಇವತ್ತು ಆಲೋಬಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇವತ್ತು ಅದ್ ಬೇಕಾಗಿರೋ ಸಾಮಾನುಗಳು ತೆಂಗಿನಕಾಯಿ ತುರಿ, ಗಸಗಸೆ, ಏಲಕ್ಕಿಕಾಯಿ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ. ಇದು ಗೋಧಿ ಹಿಟ್ಟು 2 ಪಾವಿದೆ. ಇದಕ್ಕೆ ಕ್ಷೀರ ಮಾಡ್ಕೊಳಕ್ಕೆ ಇದು ಇಷ್ಟು ಸಾಮಾನು. ಗಸಗಸೆ, ಏಲಕ್ಕಿಕಾಯಿ, ತೆಂಗಿನಕಾಯಿ ನುಣ್ಣು ರುಬ್ಕೋಬೇಕು ಫಸ್ಟ್. ಇದು ಹಾಲು, ಸಕ್ಕರೆ 1 ಪಾವು, ಇದು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮೂರನ್ನು ತುಪ್ಪದಲ್ಲಿ ಕರ್ಕೊಳ್ಳೋದು. ತುಪ್ಪ, ಎಣ್ಣೆ ಹಸಿಟ್ಟು ಕಲಸಿದ ಮೇಲೆ ಪೂರಿ ಸುಟ್ಕೋಬೇಕು. ಇಷ್ಟು ಸಾಮಾನು ಮಾಡ್ಬೇಕು. ಈಗ ನಾನು ಗಸಗಸೆ ಹುರ್ಕೊಂತ ಇದ್ದೀನಿ. ಗಸಗಸೆ ಹುರಿತಾ ಇದ್ದೀನಿ, ಸ್ವಲ್ಪ ಕೆಂಪಗೆ ಹುರ್ಕೋಬೇಕು. ಕೆಂಪು ಹುಕ್ಕೊಂಡು ಗಸಗಸೆ, ಏಲಕ್ಕಿಕಾಯಿ, ತೆಂಗಿನಕಾಯಿ ಮೂರನ್ನು ನುಣ್ಣು ಹುಕ್ಕೋಬೇಕು. ಕ್ಷೀರ ಮಾಡ್ಕೋಬೇಕಲ್ಲ, ಅದು ಆಯ್ತಾ ಇದೆ. ಚಟ ಪಟ ಅಂತ ಇದೆ ನೋಡಿ, ಕಾಣ್ತಾ ಇದೆ. ಆಗಿದೆ. ಈಗ ಮಿಕ್ಸಿ ಜಾರ್ ತಗೊಳ್ತೀನಿ. ಏಲಕ್ಕಿಕಾಯಿ, ಗಸಗಸೆ, ತೆಂಗಿನಕಾಯಿ ಮೂರನ್ನು ನುಣ್ಣು ರುಬ್ಕೊಳ್ತೀನಿ. ಆಗಿದೆ ಗಸಗಸೆ. ಜಾರ್ ತಗೊಳ್ತೀನಿ. ಏಲಕ್ಕಿಕಾಯಿ ಹಾಕ್ತಿದ್ದೀನಿ. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಗಸಗಸೆ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಜಾರಿಗೆ 1/2 ಒಳ ತೆಂಗಿನಕಾಯಿ ತಗೊಂಡಿದ್ದೀನಿ. ಇದನ್ನೊಂದಕ್ಕೆ ಓಡಿಸ್ಕೋಬೇಕು. ಸ್ವಲ್ಪ ನೀರ್ ಹಾಕ್ಬಿಟ್ಟು ಓಡಿಸ್ಕೊಂಡು ಆಲೂಬೆಟ್ಗೆ ಕ್ಷೀರ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಕೈ ಗಸಗಸೆ, ಏಲಕ್ಕಿಕಾಯಿ ಮೂರು ನುಣ್ಣಿಗೆ ತಂದದಂಗೆ ರುಬ್ಕೊಂಡಿದ್ದೀನಿ. ಕಾಯಿ ಗಸಗಸೆ ಏಲಕ್ಕಿಕಾಯಿ ಇದನ್ನ ಸ್ವಲ್ಪ ನೀರ್ ಹಾಕ್ತೀನಿ. ಸ್ವಲ್ಪ ಉತ್ಕೊಳ್ಳಿ. ಕುದಿತಾ ಇರಲಿ ಸ್ವಲ್ಪ. ಕುದಿದ್ಮೇಲೆ ಹಾಲು, ಸಕ್ಕರೆ ಹಾಕಿದ್ರೆ ಕ್ಷೀರ ಕುದಿತಾ ಇದ್ದೀನಿ. ಇವಾಗ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮೂರನ್ನು ಇಲ್ಲಿ ಕರ್ಕೊಂಡು ಅದು ಬೇಯ ತನಕ.
ಹಾಕ್ತೀನಿ. ತುಪ್ಪ ಹಾಕಿದೀನಿ. ಈಗ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದು ಬೇಯ್ತಾ ಇರ್ಲಿ, ಕ್ಷೀರಕ್ಕೆ ಕಾಯಿ ಕಸಕಸೆ ಇಳಿತಾಯಿದ್ದು ಬೇಯ್ತಾ ಇರ್ಲಿ. ಬಾದಾಮಿ ಹಾಕ್ತಾ ಇದ್ದೀನಿ, ಇವಾಗ ಗೋಡಂಬಿ ಹಾಕ್ತಾ ಇದ್ದೀನಿ, ಇವಾಗ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಇವಾಗ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಕೆಂಪಿಗೆ. ಕ್ಷೀರಕ್ಕೆ ಹಾಕೋದಕ್ಕೆ ಮೂರು ಸ್ವಲ್ಪ ಫ್ರೈ ಆಗ ಕೆಂಪಿಗೆ. ಸ್ವಲ್ಪ ಆಗ್ಬೇಕು, ಹಾಕ್ತಾ ಇದ್ದೀನಿ ಆಗಿದೆ. ಈಗ ಕ್ಷೀರ ಅಂದ್ರೆ ಸ್ವಲ್ಪ ಹಾಲು ಸಕ್ಕರೆ ಹಾಕಿದ್ರೆ ಆಗಿರಲ್ಲ, ಅದಾಗುತ್ತೆ. ಆಫ್ ಮಾಡ್ತೀನಿ ಈಗ. ಆಗಿದೆ, ಇವಾಗ ಕ್ಷೀರದ್ದು ಇವಾಗ ಹಾಲು ಹಾಕ್ತೀನಿ. ಆಫ್ ಮಾಡ್ತೀನಿ ಗೋಡಂಬಿ ದ್ರಾಕ್ಷಿದು ಆಗಿದೆ. ಈಗ ಇದಕ್ಕೆ ಕ್ಷೀರಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ. ಒಂದ್ ಪಾವ್ ಸಕ್ಕರೆ ತಗೊಂಡಿದ್ದೀನಿ, ಸಕ್ಕರೆ ಹಾಕ್ತಾ ಇದ್ದೀನಿ. ಕ್ಷೀರನ್ನು ಕುದಿಬೇಕು, ಸ್ವಲ್ಪ ಕ್ಷೀರ ರೆಡಿ ಆಗ ಕುದಿಬೇಕು ಸ್ವಲ್ಪ. ಕ್ಷೀರ ಅಂದ್ರೆ ಒಂದು 5 ನಿಮಿಷ ಕುದಿಬೇಕಾದ್ರೆ, ಗಟ್ಟಿ ಕುದ್ರೆ ಕ್ಷೀರ ರೆಡಿ ಆಗುತ್ತೆ. ಆಮೇಲೆ ಪೂರಿ ಸುಟ್ಕೊಂಡು ಅದರಲ್ಲಿ ಉರಿಸ್ಬೇಕು. ದ್ರಾಕ್ಷಿ ಎಲ್ಲ ಹಿಂಗೆ ಕೆಂಪು ಫ್ರೈ ಮಾಡ್ಕೋಬೇಕು. ಇದು ಕ್ಷೀರಕ್ಕೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಒಂದ್ 5 ನಿಮಿಷ ಕುದಿಬೇಕಿತ್ತು ನೋಡಿ. ಈ ಅದ ಬರ್ಬೇಕು. ಈ ಕ್ಷೀರಕ್ಕೆ ಪೂರಿ ಮಾಡ್ಬಿಟ್ಟು ಉಣಿಸ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಬಾದಾಮಿ ಮೂರು ಹಾಕಿದ್ರೆ ಹಾಲೊಬ್ಬಟ್ಟು ರೆಡಿ ಆಗುತ್ತೆ. ಕುದಿಸಿಡ್ಬೇಕು ನೋಡಿ. ಅದಕ್ಕೆ ಕ್ಷೀರ ರೆಡಿ ಆಗಿದೆ ನೋಡಿ. ಅದಕ್ಕೆ ಬೇಯ್ಬೇಕು ಹಾಲು, ಸಕ್ಕರೆ, ಕಾಯಿ ಗಸಗಸೆ, ಏಲಕ್ಕಿಕಾಯಿ ಎಲ್ಲ ಆಗಿದೆ. ಈಗ ನಾನು ಬಾದಾಮಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡಿರೋದನ್ನ ಈಗ ಅರ್ಧ ಹಾಕ್ತೀನಿ. ಇನ್ನು ಅರ್ಧ ಪೂರಿ ಆದ್ಮೇಲೆ ಆ ಡೆಕೋರೇಷನ್ ಮೇಲೆ ಸ್ವಲ್ಪ ಅರ್ಧ ಹಾಕ್ತೀನಿ. ಇದಕ್ಕೆ ಅರ್ಧ ಹಾಕ್ತಾ ಇದ್ದೀನಿ ನೋಡಿ. ಕ್ಷೀರ ರೆಡಿ ಆಗಿದೆ ನೋಡಿ. ಅದ ಬರ್ಬೇಕು ಚೆನ್ನಾಗಿ ಬೆಂದಿ ನೋಡಿ. ಈ ತರ ಆಗಿದೆ. ಈಗ ಪೂರಿ ಸುಟ್ಕೊಂಡು ಅದ ಕ್ಷೀರ ಆಗ ಮುನ್ಸಿದ್ಮೇಲೆ ಈ ಗೋಡಂಬಿ ದ್ರಾಕ್ಷಿ ಇದು ಗೋಡಂಬಿನ ಅದ್ರ ಮೇಲೆ ಡೆಕೋರೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಆಲೂಗಡ್ಡೆ ಈಗ ಆಫ್ ಮಾಡ್ತೀನಿ. ಆಗಿದೆ ಕ್ಷೀರದ ನೋಡಿ. ಈ ಅದಕ್ಕೆ ಕಲಸ್ಬೇಕು ಪೂರಿಗೆ ಸಿಟ್ಟನ್ನ ಈ ತರ ಅದಕ್ಕೆ ಕಲಸ್ಬೇಕು. ಕಲ್ಸಿದೀನಿ ನೋಡಿ ಈ ತರ. ಇವಾಗ ಮುಚ್ಚಳ ಮುಚ್ಚತಾ ಇದ್ದೀನಿ. ಇದು ಡ್ರೆಸ್ಸಿಂಗ್ ಅಲ್ಲಾದ್ರೂ ಮಾಡ್ಬೋದು, ಪೂರಿಗೆ ಚಪಾತಿಗಾದ್ರೂ ಮಾಡ್ಬೋದು, ಪೂರಿನಾದ್ರೂ ಮಾಡ್ಬೋದು ನೋಡಿ. ಈ ಅದಕ್ಕೆ ಕಲ್ಸಿದೀನಿ. ಈಗ ಮುಚ್ಚಿಕ್ತೀನಿ ಸ್ವಲ್ಪ ಉಣಿಲಿ. ಪೂರಿ ಕಲ್ಸಿರೋದನ್ನ ಇಟ್ಟು ಇದು. ಇವಾಗ ನಾನು ಸಣ್ಣ ಉಂಡೆ ದಪ್ಪ ಉಂಡೆ ನಿಮ್ಗೆ ಹೆಂಗ್ ಬೇಕು ನೀವು ಆತರ ಉಂಡೆ ಕಟ್ಕೋಬಹುದು ನೋಡಿ. ಈ ತರ ಉಂಡೆ ಕಟ್ಕೋಬಹುದು, ಈ ತರ ಉಂಡೆ ಕಟ್ಕೊಬಹುದು. ಆಮೇಲೆ ಇಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇರ್ಲಿ. ಇಲ್ಲಿ ಉಂಡೆ ಕಟ್ಕೊಂಡು ನೀವು ಈ ತರ ಪ್ರೆಸ್ಸಿಂಗ್ ಅಲ್ಲಾದ್ರೂ
ಮಾಡ್ಬೋದು, ಇಲ್ಲ ಅಂದ್ರೆ ಲಟ್ಟಾಣಿ ತಗೊಂಡು ಲಟ್ಟಾಣಿಲಾದ್ರೂ ಒತ್ಕೋಬಹುದು, ಅದು ನಿಮಿಷ. ಅದು ಇವಾಗ ನಾನು ಪ್ರೆಸ್ಸಿಂಗ್ ಅಲ್ಲಿ ಒತ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಬೇಕು ಫಸ್ಟ್. ನೋಡಿ, ಈ ತರ ಮುಂಡೆ ತಗೊಂಡು ಇದನ್ನ ಹಿಂಗೆ ಇಟ್ಬಿಟ್ಟು ಹಿಂಗೆ ಪ್ರೆಸ್ ಒತ್ತೋದು. ನೋಡಿ, ಈ ತರ ಪ್ರೆಸ್ಸಿಂಗ್ ಅಲ್ಲಿ ಒತ್ತಿದ್ದೀನಿ. ಈಗ ಎಣ್ಣೆ ಕಾಯ್ಕಿಟ್ಟಿದ್ದೀನಿ, ಅಲ್ಲಿ ಎಣ್ಣೆ ಕಾದಿದ್ಯಾ ಒಂದ್ ಸ್ವಲ್ಪ ಹಿಟ್ಟನ್ನ ಹಾಕಿದ್ರೆ ಕಾದಿರೋದು ಗೊತ್ತಾಗುತ್ತೆ, ಕಾದಿದೆ. ಇವಾಗ ನಾನು ಪೂರಿ ಹಾಕ್ತಾ ಇದ್ದೀನಿ. ಕಾದಿದೆ ಎಣ್ಣೆ, ಇವಾಗ ಪೂರಿ ಹಾಕ್ತಾ ಇದ್ದೀನಿ. ದಪ್ಪನಾದ್ರೂ ಬರ್ಬೋದು, ಇಲ್ಲ ತೆಳ್ಳಗಾದ್ರೂ ಬರ್ಬೋದು, ಆಲೋ ಬಟ್ಟೆ ಯಾವ ತರ ಇದ್ರು ಚೆನ್ನಾಗಿ ಪೂರಿ ಆಗಿದೆ ಕೆಂಪುಗೆ. ಇವಾಗ ತೆಗಿತಾ ಇದ್ದೀನಿ. ಇನ್ನೊಂದು ತಗೊಂಡು ಇನ್ನೊಂದು ಒಪ್ಕೊಂತೀನಿ, ಪ್ರೆಸ್ಸಿಂಗ್ ಅಲ್ಲಿ ಒತ್ತಾ ಇದ್ದೀನಿ. ಹಾಕ್ತಾ ಇದ್ದೀನಿ ಪೂರಿಗೆ. ಪೂರಿ ಬೇಕಾ ಇದ್ರೆ ಕೆಂಪು ನೋಡಿ ಎಷ್ಟು ದಪ್ಪ ಚೆನ್ನಾಗಿ ಬರ್ತಾ ಇದ್ದೀನಿ. ಪೂರಿ ರೆಡಿ ಆಗಿದೆ, ಡ್ರೆಸ್ಸಿಂಗ್ ಅಲ್ಲಿ ಕೊಟ್ಟಿರೋದು ಪೂರಿ ರೆಡಿ ಆಗಿದೆ. ಲಟ್ಟಾಣಿನಾದ್ರೂ ಒತ್ಕೋಬಹುದು, ನೀವು ಡ್ರೆಸ್ಸಿಂಗ್ ಅಲ್ಲಾದ್ರೂ ಮಾಡ್ಬೋದು. ಈಗ ಪೂರಿನೂ ರೆಡಿ ಆಗಿದೆ, ಆಲೂ ಬಟ್ಟೆ ಪೂರಿನೂ ರೆಡಿ ಆಗಿದೆ, ಇದು ಕ್ಷೀರನೂ ರೆಡಿ ಆಗಿದೆ. ನೋಡಿ, ಅಥವಾ ಆಗಿ ಕ್ಷೀರನೂ ರೆಡಿ ಆಗಿದೆ. ಇದು ಡೆಕೋರೇಷನ್ಗೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದು ಮೇಲ್ ಸ್ವಲ್ಪ ಹಾಕ್ಬೇಕು. ಈಗ ಫಸ್ಟ್ ಪೂರಿನ ಇಲ್ಲಿ ಪ್ಲೇಟ್ ಹಾಕೋಬೇಕು. ಇದು ಒಂದ್ ಸ್ವಲ್ಪ ಕ್ಷೀರನ ಉಣಿಯಾಗಿ ಬಿಡ್ಬೇಕು ಇದ್ರ ಮೇಲೆ. ನೋಡಿ, ಈ ತರ ಉಣಿಯಾಗಿ ಬಿಡ್ಬೇಕು ಫಸ್ಟ್. ಆಮೇಲೆ ಇದನ್ನ ಸ್ವಲ್ಪ ಹಿಂಗ್ ಮಡಿಕೆ ಮಡಿಸ್ಬೇಕು. ಈ ತರ ಮಡಿಸ್ಬಿಟ್ಟು ಈ ತರ ಕ್ಷೀರ ಇನ್ನೊಂದು ಇದಕ್ಕೂ ಉಣಿಸ್ಬೇಕು. ಈಗ ಈ ತರ ಉಣಿಸ್ಬಿಟ್ರೆ ಸ್ವಲ್ಪ ಮೆತ್ಕ ಆಗುತ್ತೆ, ಅವಾಗ ಹೋಲ್ಡ್ ಮಾಡ್ಕೋಬಹುದು. ನಾವು ಯಾವ ತರ ಬೇಕು ಆ ತರ ಮಡಿಸ್ಕೋಬಹುದು. ಈ ತರ ಪೂರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಶ್ರಾವಣ ಮಾಸದಲ್ಲಿ ಹಬ್ಬ ಹುಣ್ಣಿಮೆಗಳಲ್ಲಿ ಈ ತರ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ತರ ಈ ತರ ಮೂರು ಮೂಲೆ ತರ ಬಂದ್ಬಿಟ್ಟು ಈ ತರ ಮಾಡ್ಕೊಂಡ್ರೆ ಹಾಲೋಗ್ಬಿಟ್ಟು ಸ್ವಲ್ಪ ಮೇಲೆ ಡೆಕೋರೇಷನ್ಗೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲಾನು ಮೇಲ್ಗಡೆ ಡೆಕೋರೇಷನ್ ಮಾಡಿದ್ರೆ ನೋಡಿ ಹಾಲೋಗ್ಬಿಟ್ಟು ತಿನ್ನಲು ರೆಡಿ ಆಗಿದೆ. ಹಬ್ಬ ಮೇಲೆ ಮಾಡ್ಕೋಬಹುದು. ಬಟ್ ರೆಡಿ ಆಗಿದೆ, ತಿನ್ನಲು ಸರಿ ಇಲ್ಲ, ಚೆನ್ನಾಗಿದೆ ನೋಡಿ. ಡೆಕೋರೇಷನ್ ಎಲ್ಲ ಮಾಡಿದ್ದೀರಿ, ಬಾದಾಮಿ ಗೋಡಂಬಿ ದ್ರಾಕ್ಷಿ ಇರೋದು ಎಲ್ಲ. ಆಲೋ ಬಟ್ ರೆಡಿ ಆಗಿದೆ.